भगवान का नाम आपके सामने तकलीफ थी, मैं उनका शुक्रिया अदा करता हूँ। आप अभी अभी आए हुए हमारे शहर के सीनियर एडवोकेट जनाब मोहम्मद हनीफ जमशेद साहब का मैं अजमन इस्लामी अखबार की जानब से टाइम वेलकम करता हूँ। और एम एल सी लोग मेरा साहब अभी अभी नशीब पा रहे हैं, उससे गुजारिश है कि मैंने आज पर नशीब किया। इंचला गोविंदराजू एम एल सी को भी काफ़ी से टाइम मतलब करता हूँ और कुटुंबन में अजमन इस्लामी अखबार की जानब से गुजार अजमन इस्लामी अखबार के नायब सदर जनाब मोहम्मद मुस्तफा साहब का भी मैं अपनी तरफ से और शहर यानी अखबार की तरफ से टाइम मतलब करता हूँ और गुजार पेश करता हूँ। मौलाना शाह अली साहब अदीब व इमाम मस्जिद आजम दरवेश मोहल्ला कला से गुजारिश है कि वो बहस पर आए और उर्दू मुश्ता। जनाब अकरम बादशाह साहब यहाँ तशरीफ लाए हैं, मैं इनकी अजमन इस्लामी अखबार की जानब से गुरुपुरशी करता हूँ और धन्यवाद करता हूँ। इसी तरह हमारे एस पी नारायण साहब यहाँ आए हैं, उनका भी अजमन इस्लामी अखबार। हमारे जिला नगर का मस्जिद वी सुरेश साहब खिताब करेंगे। राजकीय कार्यदर्शी स्थीय शासक मंजुनाथ मावजन शासक नंजनगौड मेन्मन सदस्य अनिल कुमार इन मेन्मन सदस्य गोविंद गौड जिलाधिकारी अक्रम बाशा पोलिस वरिष्ठ अधिकारी नारायण रवर वेदिक मेले आचार अंजुमन इस्लामिया कोलार बंधु सहोदर इवतु ईद मिलाद शुभाशय निमेलू नानता आ देवर निम्न नमू चेन भारत देश अब सर्व जनांग शास्त्र देश प्रतियो प्रजे हिंदू आगे मुसलमान आगे क्रिश्चियन आगे नावे ಅವರು ಹೊಂದಿರ್ತಾರೆ ಮಕ್ಕಳ ಥರ ಇರ್ಬೋದು, ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ, ಕೆಲವರು ಮಸೀದಿಗೆ ಹೋಗ್ತಾರೆ, ಕೆಲವರು ಚರ್ಚ್ಗೆ ಹೋಗ್ತಾರೆ, ಅಷ್ಟೇನೆ ಡಿಫ್ರೆನ್ಸ್. ಅದು ಬಿಟ್ಟರೆ ಯಾರ ಆಲ್ ಇಂಡಿಯನ್ಸ್, ಅದೆಲ್ಲ ಒಂದೇ ತಾಯಿಯ ಮಕ್ಕಳು, ಒಂದೇ ಜಗದ ನಿಯಮ ಅಷ್ಟೇ. ಯಾವುದೇ ಜಾತಿ ಮುಟ್ಲಿ, ಯಾವುದೇ ಜನಾಂಗ ಮುಟ್ಲಿ, ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಒಂದು ಎರಡೇ ಜಾತಿ, ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ, ದೇವ್ರ ಸೃಷ್ಟಿ ಅಷ್ಟೇ ಇರೋದು. ಕುರಾನ್ ಏನ್ ಹೇಳಿರ್ತಾರೆ ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿರೋದು, ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ ಅದನ್ನೇ ಬೈಬಲ್ನಲ್ಲೂ ಹೇಳಿರೋದು. ಎಲ್ಲರೂ ಒಟ್ಟಿಗೆ ಹೋಗ್ಬೇಕು ಅಂತ ನೀವೆಲ್ಲ ಇವತ್ತು ನಿರ್ಧಾರ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಇದು ಅಧಿಕಾರಕ್ಕೆ ತಗೊಂಡ್ಬಂದಿ. ಎಲ್ಲರೂ ಚೆನ್ನಾಗಿದ್ರಿ ಅನ್ನೋದು ನಿಮ್ದು ಉದ್ದೇಶ, ನಮ್ದು ಅದೇ ಉದ್ದೇಶ. ರಾಜಕಾರಣ ಬರೀ ಎಲೆಕ್ಷನ್ ಟೈಮಲ್ಲಿ ಉಳಿದಂಗೆ ಎಲ್ಲರಿಗೂ ನಾವು ಒಂದಾಗಬೇಕು. ಯಾವುದೇ ಪಕ್ಷ, ಯಾವುದೇ ಜಾತಿ, ಯಾವುದೇ ನೀತಿ ಅನ್ನೋದು ನಾವು ಯಾವುದೇ ಇಟ್ಕೊಳ್ತೀರ, ನಾವೆಲ್ಲರೂ ಒಂದೇ ತಾಯಿ ಮಕ್ಕಳ ಥರ ನಾವು ಜೀವನ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಆಗಿರ್ತದೆ. ಜಾತಿ ಜನಾಂಗಗಳ ಮಧ್ಯದಲ್ಲಿ ಯಾರು ತಂದಿಟ್ಟು ರಾಜಕಾರಣ ಮಾಡ್ತಾರೆ ಅಂತ ಪಕ್ಷಗಳು ನಿಮ್ಗೆ ಗೊತ್ತಿದೆ. ಹೆಸರು ಮಾತ್ರ ಜಾತ್ಯಾತೀತ, ಹೆಸರು ಮಾತ್ರ ಈ ದೇಶ ಉದ್ಧಾರ ಆಗಬೇಕು, ಆದ್ರೂ ಮನಸ್ಸಿನಲ್ಲಿ ಅದಿದ ಜಾತಿ ಜನಾಂಗಗಳನ್ನು ತಂದಿಟ್ಟು ರಾಜಕಾರಣ ಮಾಡುವಂತಹ ಪಕ್ಷಗಳನ್ನ ನೀವು ಯಾವಾಗ ತೋರಿಸ್ಕೊಂಡು ಜಾತ್ಯಾತೀತ ಅಂದ್ರೆ ಏನು? ಎಲ್ಲ ಪಕ್ಷದಲ್ಲೂ ಇರಬೇಕು, ಕಾಂಗ್ರೆಸ್ ಆಗಲಿ, ಬಿಜೆಪಿ ಆಗಲಿ, ಜೆಡಿಎಸ್ ಆಗಲಿ, ಯಾರೇ ಆಗಲಿ, ಎಲ್ಲರನ್ನು ಬಟ್ಟೆ ತಗೊಂಡ್ರೆ ಮಾತ್ರ
ನಿಮ್ಮನ್ನ ಆಡಲಿಕ್ಕೆ ಸಾಧ್ಯ, ನಿಮ್ಮ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ. ಅದರಿಂದ ಇವೆಲ್ಲ ಇವತ್ತು ಆರಾಮಾಗಿದ್ದೀರಿ ಅಂತ ನನ್ನ ಭಾವನೆ. ಯಾವುದು ಟೆನ್ಷನ್ಸ್ ಇಲ್ಲ, ಯಾಕಂದ್ರೆ ಅದರ ಸರ್ಕಾರವನ್ನು ನೀವು ಉಳಿದು ಎಲ್ಲರೂ ಸೇವೆ ಇವತ್ತು ಆಯ್ಕೆ ಮಾಡಿ ಕಳಿಸಿದ್ರಿ. ನಿಮ್ಗಳು ಎಲ್ಲ ಸೇವೆ ಮಾಡಲಿಕ್ಕೆ, ಹಿಂದೂ ಆಗಲಿ, ಮುಸಲ್ಮಾನ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಯಾವುದೇ ಜನಗಳನ್ನ ಸೇವೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಇರುವಂಥದ್ದು. ಯಾರನ್ನು ನಾವು ಮೇಲಾಗಲಿ ಯಾರನ್ನು ಕೀಳಾಗಲಿ ನಾವು ನೋಡುವಂಥ ಪ್ರಶ್ನೆ ಇಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲೇ ನಾವು ನಿಮ್ಮೆಲ್ಲ ಸೇರಿ ಕೆಲಸ ಮಾಡಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳೋರು, ಸಂವಿಧಾನದಲ್ಲಿ ಬರೆದವರು, ಈ ದೇಶದಲ್ಲಿ ಹುಟ್ಟಿದಂತಹ ಪ್ರಜೆ ಸಾಮಾನ್ಯ ಜನತೆಯಿಂದ ಹಿಡಿದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ರು ಈಕ್ವಲ್ ಈಕ್ವಲ್. ಅದರಿಂದ ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ, ಮುಂದಿನ ದಿವಸಗಳಲ್ಲಿ ನಾನು ಬರ್ತೀನಿ. ಮತ್ತೆ ಇನ್ನೊಂದು ಇನ್ನೊಂದು ಪ್ರೋಗ್ರಾಮ್ ಅದೇ, ಮತ್ತೆ ನಾನು ನಜರ ನನ್ನ ಕಾನ್ಫರೆನ್ಸ್ ಇರೋದು, ನನ್ನ ಕಾನ್ಫರೆನ್ಸ್ ಅಲ್ಲಿ ಬಹಳಷ್ಟು ದೊಡ್ಡ ಕಾರ್ಯಕ್ರಮ. 75,000 ಜನ ಮೈನಾರಿಟೀಸ್ ಇರೋದು ನ್ಯೂಜಿಲೆಂಡ್ ಗೊತ್ತು, ನ್ಯೂಜಿಲೆಂಡ್ ಮನೇನು ನನ್ನ ಕಾನ್ಫರೆನ್ಸ್ ಇದೆ. ಕೋಲಾರದ ಕಾರ್ಯಕ್ರಮ ಮುಂದಿನ ದಿವಸಗಳಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾದ್ಮೇಲೆ 8-9 ಸರಿ ಬಂದಿದ್ದೀನಿ ಕೋಲಾರಕ್ಕೆ. ಮುಂದಿನ ದಿವಸಗಳಲ್ಲಿ ಮತ್ತೆ ಬರ್ತಾನೆ ಇರ್ತೀನಿ. ಯಾರು ಯಾವುದೇ ಪಕ್ಷಗಳಿಗಾಗಲಿ ಯಾವುದೇ ವ್ಯಕ್ತಿಗಳಿಗಾಗಲಿ ಭಯಭೀತಿ ಜೀವನ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ ಜೊತೆಯೆಲ್ಲ ನಾವಿರ್ತೀವಿ, ನಮ್ ಜೊತೆಯೆಲ್ಲ ನೀವಿರಿ. ಈಗ ಎಷ್ಟು ಜನ ಇವತ್ತು ಎಷ್ಟು ಜನ ಇದ್ದವಳು ಕರೆದಿದ್ದೀವಲ್ಲ, ಊಟ ಹಾಕೋದು ಜೊತೆಗೆ ಎಷ್ಟು ಜನ ಕರೆಯೋರು, ಎಷ್ಟು ಜನ ಕ್ರಿಶ್ಚಿಯನ್ ಅವ್ರು ನಿಮ್ಗೆ ಕರೆಯೋರು, ಎಷ್ಟು ಜನ ದೀಪಾವಳಿ ನೀವು ಅವ್ರ ಮನೆಗೆ ಹೋಗಲ್ಲ. ನಿಮ್ಗೆ ಯಾರಿಗೂ ಜಗಳ ಬೇಕಾಗಿಲ್ಲ. ಅಂದ್ರೆ ಜಗಳ ಬೇಕಾಗಿರೋದು ಈ ಕೆಲವು ದುಷ್ಟರಿಗೆ, ಅಂತ ದುಷ್ಟರಿಂದ ನೀವೆಲ್ಲ ದೂರ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಗೆಲ್ರಿಗೂ ಆಹಾರ ಕೂಟ ಇರಲಿ, ನಮ್ಮ ಮನೆಯೆಲ್ಲ ಇರಲಿ, ನಮ್ಮ ದೇಶದಲ್ಲಿ ಇರಲಿ ಅಂತ ಹೇಳಿ ನಿಮ್ಗೆಲ್ರಿಗೂ ನನ್ನ ಮತ್ತೊಮ್ಮೆ ಈ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತು ಕಳಿಸ್ತೀನಿ. ಜೈ ಜೈ ಕರ್ನಾಟಕ.